न्यूज प्रोटीन स्वागत नानु मशहूर इवतनी विशेष मनुस्मृतिया अलवड़े उत्तर प्रदेश सरकार उत्तर प्रदेश एंदकूडले निम्गे नेनपागुवुदु अजय मोहन बिस्ट एंब व्यक्तियन्न अजय मोहन बिस्ट एंब व्यक्तियु योगी आदित्यनाथ एंब हेसरल्ली अल्लिय मुख्यमंत्री स्थानदल्ली कूतिरुव व्यक्ति इवरु बीजेपी हिन्नेलेयिंद संघपरिवार हिन्नेलेयिंद मत्तु हिंदुत्व अंदरे मनुधर्म शास्त्र आधार कार्यनिर्वहिसुव व्यक्ति ತೋರ್ಪಡಿಕೆಗೋಸ್ಕರ ಸಂವಿಧಾನದ ಹೆಸರಲ್ಲಿ ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇಲ್ಲಿಗ ವಿಚಾರವೇನೆಂದರೆ ಮೊನ್ನೆ ತಾನೇ ಮತಾಂತರ ಕಾಯ್ದೆ ಅದು ಅಂತರ್ಧರ್ಮೀಯ ವಿವಾಹಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಅಲ್ಲಿಯ ಸರ್ಕಾರ ಮತಾಂತರ ತಡೆ ಕಾಯ್ದೆಯನ್ನು ಜಾರಿ ತಂದಿತು ಇದು ಜಾರಿಯಾದ 9ನೇ ದಿನಗಳಲ್ಲಿ 5 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ಈ ಕಾಯ್ದೆ ಅಡಿಯಲ್ಲಿ ಇಲ್ಲಿಗ ವಿಷಯ ತರ್ಕವೇನೆಂದರೆ ಈ 5 ಪ್ರಕರಣಗಳಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲಾದಂತ 2 ಪ್ರಕರಣಗಳಲ್ಲಿ ತದ್ವಿರುದ್ಧವಾದ ಮತ್ತು ವ್ಯತಿರಿಕ್ತವಾದ ಪೂರ್ವಾಗ್ರಹ ಪೀಡಿತವಾದ ನಿಲುವನ್ನು ಅಲ್ಲಿಯ ಪೊಲೀಸರು ತಾಳಿದ್ದಾರೆ ಅಂದರೆ ಮೊನ್ನೆ ಶನಿವಾರದಂದು ಒಬ್ಬ ತಂದೆ ತನ್ನ ಮಗಳನ್ನ ಅಪಹರಿಸಿದ್ದಾರೆ ಬಲವಂತವಾಗಿ ಅಪಹರಿಸಿ ಮದುವೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಾಗ ಆ ಮಹಿಳೆಯನ್ನ ಕರೆಸಿ ಆ ಹುಡುಗಿಯನ್ನ ಕರೆಸಿ ಪೊಲೀಸರು ಅವರ ಹೇಳಿಕೆ ಪಡೆಕೊಂಡು ಆ ಹುಡುಗಿಯು ನಾನು ತನ್ನ ಇಚ್ಛೆಯಂತೆ ಮದುವೆಯಾಗಿರುವುದು ನನ್ನ ವಯಸ್ಸು 22 ನಾನು ಯಾವುದೇ ಬಲವಂತಕ್ಕೆ ಒಳಗಾಗಿಲ್ಲ ನನ್ನ ಇಚ್ಛೆಯಂತೆ ನಾನು ಈ ಹುಡುಗನ ಜೊತೆ ಹೋಗಿ ಮದುವೆಯಾಗಿದ್ದೇನೆ ಎಂಬ ಹೇಳಿಕೆಯನ್ನು ಆಧರಿಸಿ ಮತ್ತು ಈ ಕಾಯಿದೆ ಯಾವುದು ಮತಾಂತರ ತಡೆ ಕಾಯಿದೆ ಬರುವ ಮೊದಲೇ ನಮ್ಮ ಮದುವೆಯಾಗಿದೆ ಎಂದು ಹೇಳಿಕೆ ಕೊಟ್ಟರು ಇದರ ಅನುಸಾರ ಅಲ್ಲಿಯ ಪೊಲೀಸರು ಆ ಹುಡುಗಿಯನ್ನು ಬಿಟ್ಟು ಈವರು ನೀಡಿದಂತ ಈ ಪೇರೆಂಟ್ ಗಳು ನೀಡಿದಂತ ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಅವರನ್ನು ಹಿಂದೆ ಕಳಿಸಿದ್ದಾರೆ ಒಂದು ಪ್ರಕರಣ ಅದರ ವೆರಿ ನೆಕ್ಸ್ಟ್ ಡೇ ಅಂದರೆ 24 ಗಂಟೆ ಒಳಗಡೆ ಆಗೋದಿದು ಇನ್ನೊಂದು ಪೇರೆಂಟ್ ಹೀಗೆ ಬಂದು ನನ್ನ ಮಗಳನ್ನು ಅಪಹರಣ ಮಾಡಲಾಗಿದೆ ಬಲವಂತವಾಗಿ ಮತಾಂತರಿಸಲಾಗಿದೆ ಮದುವೆ ಮಾಡಲಾಗಿದೆ ಎಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ತಕ್ಷಣ ಈ ಪ್ರಕರಣ ಎಫ್ಐಆರ್ ಆಗುತ್ತೆ ವ್ಯತ್ಯಾಸ ಗೊತ್ತಿರಬಹುದು ವ್ಯತ್ಯಾಸಕ್ಕೆ ಕಾರಣ ಏನೆಂಬುದು ನಿಮಗೆ ಈಗಾಗಲೇ ಹಿಂಟ್ ಸಿಕ್ಕಿರಬಹುದು ಆದರೆ ಹೇಳ್ತೀನಿ ಆಮೇಲೆ ಆ ಹುಡುಗಿ ಎರಡನೇ ಪ್ರಕರಣದಲ್ಲಿ ಬಂದು ಯಾರು ಪೇರೆಂಟ್ ಗಳು ನನ್ನ ಮಗಳನ್ನ ಅಪಹರಿಸಿದ್ದಾರೆ ಎಂದು ಕೇಸ್ ಕೊಟ್ಟಿದ್ದಾರೋ ಅದೇ ಹುಡುಗಿ ಬಂದು ನನ್ನನ್ನು ಯಾರು ಅಪಹರಿಸಿಲ್ಲ ನನಗೂ 22 ವಯಸ್ಸಾಗಿದೆ ನಾನು ಪ್ರಬುದ್ಧಳಾಗಿದ್ದೇನೆ ನನ್ನನ್ನು ಯಾರು ಬಲವಂತದಿಂದ ಮತಾಂತರಿಸಲಿಲ್ಲ ನನ್ನ ನಿಶ್ಚಯಂತೆ ನಾನು ಇವರ ಜೊತೆ ಮದುವೆಯಾಗಿದ್ದೇನೆ ಎಂದು ಹೇಳಿಕೆ ನೀಡಿದರು ಆ ಹುಡುಗಿಯನ್ನ ಬಲವಂತವಾಗಿ ಹಿಡ್ಕೊಂಡು ಬಂದು ಪೊಲೀಸರು ಅಲ್ಲಿಯ ರಾಜ್ಯ ಮಹಿಳಾ ಆಶ್ರಯ ತಾಣದಲ್ಲಿ ತಂಗಿಸಿದ್ದಾರೆ ಈಗ ವ್ಯತ್ಯಾಸ ಏನು ಗೊತ್ತಾಯ್ತಾ ಮೊದಲನೇ ಪ್ರಕರಣದಲ್ಲಿ ಕೇಸ್ ಕೊಟ್ಟಂತ ಪ್ರಕರಣ ದಾಖಲಿಸಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತ ವ್ಯಕ್ತಿಯು ಮುಸಲ್ಮಾನರಾಗಿದ್ದರು ಅವರ ಮಗಳನ್ನ ಒಬ್ಬ ಅಮುಸ್ಲಿಮನು ಅಂದರೆ ಮುಸ್ಲಿಮೇತರ ವ್ಯಕ್ತಿಯು ಮದುವೆಯಾಗಿ ಮತಾಂತರಿಸಿಕೊಂಡು ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ ನಮಗೆ ತರ್ಕವಿಲ್ಲ ಅವಳ ಇಚ್ಛೆಯಂತೆ ಹೋಗಿದ್ದಾಳೆ ಮದುವೆಯಾಗಿದ್ದಾಳೆ ಇರಲಿ ಪ್ರಕರಣ ದಾಖಲಿಸಿಲ್ಲ ಪೊಲೀಸರು ನೀಡಿದ ಸಬೂಬು ಏನೆಂದರೆ ಅವಳ ಇಚ್ಛೆಯಂತೆ ಹೋಗಿದ್ದಾಳೆ ಮಾತ್ರವಲ್ಲ ಈ ಕಾಯಿದೆ ಬರುವ ಮೊದಲೇ ಅವರ ಮದುವೆಯಾಗಿದೆ ಅಂತ ಆಯ್ತಾ ಇನ್ನೊಂದು ಪ್ರಕರಣದಲ್ಲಿ ಆತ ಮುಸ್ಲಿಂ ವ್ಯಕ್ತಿ ಮದುವೆಯಾಗಿರುವ ಹುಡುಗ ಮುಸ್ಲಿಂ ವ್ಯಕ್ತಿ ಕೇಸ್ ಪ್ರಕರಣ ಕೊಟ್ಟ ತಂದೆ ತಾಯಿಯರು ಮುಸ್ಲಿಮೇತರರು ಅಂದರೆ ಇವರು ಯೂಸ್ ಮಾಡುವ ಹಿಂದೂ ಅನ್ನುವ ಪದದ ಅಂದರೆ ಆ ಧರ್ಮವನ್ನು ಅನುಸರಿಸುವವರು ಅವರ ಪ್ರಕರಣ ದಾಖಲಿಸಿದ್ರು ಮಾತ್ರವಲ್ಲ ಆ ಹುಡುಗಿ ಹೇಳಿಕೆ ನೀಡಿದ್ರು ನಮ್ಮದು ಜುಲೈಯಲ್ಲೇ ಮದುವೆಯಾಗಿದೆ ಯಾವಾಗ ಈ ಕಾಯಿದೆ ಬರುವ ಮೊದಲೇ ನಮ್ಮ ಮದುವೆಯಾಗಿದೆ ಎಂದರೂ ಕೂಡ ಪೊಲೀಸರು ತಲೆಕೆಡಿಸಿಕೊಳ್ಳದೆ ಬಹಳ ಇಂಟ್ರೆಸ್ಟ್ನಿಂದ ಮತಾಂತರವಾಗಿದೆ ಎಂಬ ಭೀತಿಯಿಂದ ಬಹಳ ಕಾಳಜಿಯನ್ನು ತಗೊಂಡು ಅವಳನ್ನ ಬಲವಂತವಾಗಿ ಕರ್ಕೊಂಡು ಬಂದು ಗಂಡ ಹೆಂಡತಿಯನ್ನ ಬೇರೆ ಮಾಡಿ ಅವಳನ್ನ ರಾಜ್ಯ ಮಹಿಳಾ ಆಶ್ರಯ ಕೇಂದ್ರದಲ್ಲಿ ಇರಿಸುತ್ತಾರೆ ವ್ಯತ್ಯಾಸ ಈ ಸರ್ಕಾರಗಳು ಏನು ಉದ್ದೇಶಿಸಿದೆ ಯಾರನ್ನು ಟಾರ್ಗೆಟ್ ಮಾಡುತ್ತಾ ಇದೆ ಸಂವಿಧಾನ ನೀಡಿದಂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ತಾನೆ
इवर स्पष्ट मनुस्मृतिया जारी षड्यंत्र श्रम पड़ोद ताने योगी आदित्यनाथ अजय मोहन बिष्टर निजवागलु सुंदर वाद सहबाळ्वेयन्न सारिदंत नाथ परंपरेगे कलंक तरुत्तिद्दारे एंबुदरल्लि यावुदे संशय इल्ल। ई हिंदे केरळदल्लि हादिया एंब हुडुगिय ओंदु प्रकरण देशाद्यंत बहळ चर्चेगळगागित्तु। केरळद हाईकोर्ट अंदरे आ हुडुगि मुस्लिम धर्मक्के मतांतरवागि मैट्रिमोनियल्लि अप्लै माडि ननगोब्ब वर बेकेंदु अड्वर्टैस् कोट्टु अल्लि लिंक आदंतह ओब्ब वरनन्न ವರಿಸಿಕೊಂಡು ರಿಜಿಸ್ಟರ್ ಮಾಡಿ ಕಾನೂನುಬದ್ಧವಾಗಿ ಮದುವೆ ಆಗಿರೋದನ್ನ ಅಲ್ಲಿ ಹೈಕೋರ್ಟ್ ಈ ಹುಡುಗಿಯ ತಂದೆ ತಾಯಿಯವರ ಪ್ರಕರಣವನ್ನು ಅಕ್ಸೆಪ್ಟ್ ಮಾಡಿ ಹೇಬಿಯಸ್ ಕಾರ್ಪಸ್ ಅನ್ನು ಅಕ್ಸೆಪ್ಟ್ ಮಾಡಿ ಅವರ ಮದುವೆ ಬಂಧವನ್ನ ಬೇರ್ಪಡಿಸಿ ಬಲವಂತವಾಗಿ ಬೇರೆ ಬೇರೆ ಆಗುವಂತೆ ಮಾಡಿ ಬಲವಂತವಾಗಿ ಬೇರ್ಪಡಿಸಿ ಆ ಹುಡುಗಿಯನ್ನ ತಂದೆ ತಾಯಿಯ ಜೊತೆ ಕಳಿಸಿಕೊಟ್ಟರು। ಕಳಿಸಿಕೊಟ್ಟದ್ದು ಮಾತ್ರವಲ್ಲ ಆ ಹುಡುಗಿಗೆ ಫೋನ್ ಉಪಯೋಗಿಸುವಂತಿಲ್ಲ ಹೊರ ಜಗತ್ತಿಗೆ ಬರುವಂತಿಲ್ಲ ಮಾಧ್ಯಮಗಳೊಂದಿಗೆ ಮಾತನಾಡುವಂತಿಲ್ಲ ಈ ತರ ಒಂದು ಗೃಹ ಬಂಧನ ಹಿಂಸೆಯನ್ನು ನೀಡಿಬಿಟ್ರು। ಆ ಹುಡುಗಿಯ ಪರವಾಗಿ ಹಲವಾರು ಸಂಘ ಸಂಸ್ಥೆಗಳು ರಸ್ತೆಗಿಳಿದು ಹೋರಾಡಿತು ಮಾತ್ರವಲ್ಲ ಕೋರ್ಟ್ ಮುಖಾಂತರ ಕಾನೂನು ಬದ್ಧವಾಗಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ವರ್ಷಗಟ್ಟಲೆ ಸಮಯ ತಗೊಂಡು ಆ ಪ್ರಕರಣದಲ್ಲಿ ಇತ್ಯರ್ಥವಾಯಿತು। ಆ ದಂಡ ಹೆಂಡತಿ ಒಂದಾದ್ರು ಕೇರಳ ಹೈಕೋರ್ಟ್ ನೀಡಿದಂತ ತೀರ್ಪನ್ನ सुप्रीम कोर्ट तल्लितु तीर्पु गंड हेंडति जोतेयल्ले इच्छेयंते मद्वे आगिद्दारे लव जिहाद आगली बलवंतद मतांतरवागली इल्ल एंब तीर्पु नीडि इब्बरन्नु ओंदु माडि न्यायबद्धवागि नडेदुकोंडरु। ई उत्तर प्रदेशदल्लि नडेयुत्तिरुवुदु केवल टार्गेट हिंदू राष्ट्र माडुवेवेंदु पडतत्तंत मनुधर्म शास्त्रद तलकेट्ट ಭಯೋತ್ಪಾದಕರನ್ನ ತುಂಬಿದ ಭಯೋತ್ಪಾದಕ ಮನೋಭಾವವನ್ನು ತುಂಬಿದಂತ ಸರ್ಕಾರ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲು ಇಂತ ಒಂದು ಮತಾಂತರ ತಡೆ ಕಾಯಿದೆ ಹೆಸರಲ್ಲಿ ಜಿಹಾದ್ ಲವ್ ಜಿಹಾದ್ ಇಲ್ಲದಂತ ಇಲ್ಲಿ ಅಸ್ತಿತ್ವದಲ್ಲೇ ಇಲ್ಲದಂತ ಲವ್ ಜಿಹಾದ್ ಅನ್ನ ಮುಂದಿಟ್ಟುಕೊಂಡು ಈ ತರ ಟಾರ್ಗೆಟ್ ಮಾಡ್ತಾ ಇದೆ ಎಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು। ಅಷ್ಟು ಮಾತ್ರವಲ್ಲ ಇಲ್ಲಿ ಮೊದಲನೆಯದು ಪ್ರಕರಣದಲ್ಲಿ ಮುಸ್ಲಿಂ ವ್ಯಕ್ತಿ ತನ್ನ ಮಗಳನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿದ್ದಾರೆ ಎಂದು ಪ್ರಕರಣ ದಾಖಲಿಸುವಾಗ ಆ ಪ್ರಕರಣದಲ್ಲಿ ಕೆಲವೊಂದು ಹೆಸರನ್ನು ಮೆನ್ಷನ್ ಮಾಡಿತ್ತು। ಒಂದು ಆ ಹುಡುಗಿ ಹೆಸರು ಆಯಿಷಾ 22 ವರ್ಷದ ಆಯಿಷಾ ಮತ್ತು ಅವಳ ಮದುವೆ ಆದಂತ ಹುಡುಗ ಸಿದ್ಧಾರ್ಥ ಸಕ್ಸೇನಾ ಮತ್ತು ಅವಳು ಕೆಲಸ ಮಾಡುತ್ತಿದ್ದಂತ ಚಂಚಲ್ ಎಂಬ ಸಂಸ್ಥೆಯ ಮಾಲಕ ಮನೋಜ್ ಸಕ್ಸೇನಾ ಎಂಬವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು। ಪ್ರಕರಣ ದಾಖಲಿಸಲು ಹೋಗಿದ್ರು ಪೊಲೀಸರು ದಾಖಲಿಸಿಕೊಂಡಿಲ್ಲ। ಇನ್ನೊಂದು ಪ್ರಕರಣದಲ್ಲಿ ಹಿಂದೂ ಪೇರೆಂಟ್ ಗಳು ನನ್ನ ಮಗಳನ್ನ ಅಪಹರಿಸಿ ಮದುವೆ ಮಾಡಿಕೊಂಡಿದ್ದಾರೆ ಅಂತ ಪ್ರಕರಣವಾದರೆ ಅವರ ಏನಲ್ಲಿ ಅವನು ರಶೀದ್ ಅಲಿ ಹಾಗೂ ಮೊದಲ ವಿವಾಹ ಅನುಂದಾನಿ ಮಾಡಿದಂತ ಹುಡುಗಿ ಪಿಂಕಿ ಈ ಇಬ್ಬರ ಮೇಲೆ ಪ್ರಕರಣವು ದಾಖಲಿಸಿತು ಮತ್ತು ಬಲವಂತದಿಂದ ಮದುವೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅವನ ಸಹೋದರನನ್ನು ಕೂಡ ಬಂಧಿಸಿದ್ದಾರೆ। ಇದು ಇಲ್ಲಿಯ ಇಬ್ಬಗೆ ನೀತಿ, ಇದು ಸಂವಿಧಾನವನ್ನ ಧಿಕ್ಕರಿಸುವ ನೀತಿಯಾಗಿದೆ। ಇದಕ್ಕೆ ಈ ಕಾನೂನನ್ನ ರದ್ದುಗೊಳಿಸಬೇಕು, ಈ ಹೊಸ ಕಾಯ್ದೆಯನ್ನ ರದ್ದುಗೊಳಿಸಲೇಬೇಕು। ಈಗಾಗಲೇ ಕರ್ನಾಟಕ ಸರ್ಕಾರವು ಕೂಡ ಇಂತದೇ ಒಂದು ಕಾನೂನನ್ನು ಜಾರಿ ಮಾಡಲು ಮುಂದೆ ಬರುತ್ತಿದೆ। ಇದೀಗಾಗಲೇ ಮುಖ್ಯಮಂತ್ರಿಯವರು ಈ ತಿಂಗಳಲ್ಲಿ ಇದನ್ನ ಜಾರಿ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟರು, ಜಾರಿ ಆಗಲ್ಲ। ಜಾರಿ ಆಗೋಕು ಇಲ್ಲಿಯ ಜನ ಸಂವಿಧಾನ ಪ್ರೇಮಿಗಳಾದ ಜನ ಬಿಡಲ್ಲ, ಪ್ರತಿಭಟಿಸುತ್ತಾರೆ ಎಂಬುದು ಸ್ಪಷ್ಟವಾಗಿದೆ। ಆದರೂ ಇದು ಜನರ ಗಮನವನ್ನ ಬೇರೆಡೆ ಸೆಳೆಯಲು ಮತ್ತು ಜನರನ್ನ ಕೋಮು ಧ್ರುವೀಕರಣ ಮಾಡಿ ಮತವನ್ನ ತಮ್ಮೆಡೆ ಸೆಳೆಯಲು ಮಾಡುವಂತಹ ಷಡ್ಯಂತ್ರ ಎಂಬುದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು। ಉತ್ತರ ಪ್ರದೇಶದ ಅಜಯ್ ಬಿಷ್ಟ ನಡೆಸುವಂತಹ ಸಂವಿಧಾನ ವಿರೋಧಿ ಕೃತ್ಯಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು। ಯಾವುದೇ ಮಾಧ್ಯಮಗಳು ಇದರ ಬಗ್ಗೆ ತುಟಿಪಿಟಿಕೆ ಅನ್ನುತ್ತಿಲ್ಲ। ಗೋಧಿ ಮಾಡಿದ ಮಾಧ್ಯಮಗಳು ಲವ್ ಜಿಹಾದ್ ಇದೆ ಎಂದು ಜನರ ಮನಸ್ಸನ್ನ ಮತ್ತು ಜನರನ್ನ ಹಿಂಸೆಯ ಕಡೆ ಅಥವಾ ದ್ವೇಷದ ಕಡೆ ತಳ್ಳುತ್ತಿದೆ। ನಾವು ಇದನ್ನ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬೇಕು। ಜನರಿಗೆ ಇಂತಹ ಮೆಸೇಜ್ಗಳನ್ನ, ಸತ್ಯ ಮೆಸೇಜ್ಗಳನ್ನ, ವಸ್ತುನಿಷ್ಠ ಸುದ್ದಿಗಳನ್ನ ನಾವು ತಲುಪಿಸುವಂತಾಗಬೇಕು ಎನ್ನುತ್ತಾ ಇಂತಹ ಈ ಸಣ್ಣ ಚರ್ಚೆಯನ್ನ ಕೊನೆಗೊಳಿಸ್ತಾ ಇದ್ದೀನಿ। ನ್ಯೂಸ್ 14
ಇದು ಸತ್ಯ ಅನ್ವೇಷಣೆಯ ಹೋರಾಟದ ಅಸ್ತ್ರ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು।